ಗೈಸ್, ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮಿಸ್ಟರ್ ಬಿಕಾಂಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಇರ್ತಕ್ಕಂಥ ಚಾಪ್ಟರ್. ಆ ಚಾಪ್ಟರ್ ಹೆಸರು ಬಂದು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ. ಸರ್, ಏನಿದು ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು? ಕ್ಯಾಪಿಟಲ್ ಅಂದ್ರೆ ಗೊತ್ತು ನಮಗೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಹೌದಾ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಬಜೆಟಿಂಗ್ ಅಂದ್ರೆ ಏನು? ಬಜೆಟಿಂಗ್ ಅಂತ ಹೇಳಿದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ, ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಎಷ್ಟು ಲಾಭ ಬರುತ್ತೆ, ಅದನ್ನು ನೋಡೋದನ್ನೇ ಬಜೆಟಿಂಗ್ ಅಂತ ಹೇಳ್ತೀವಿ. ಹೌದಾ? ಈಗ ಎಕ್ಸ್ಪೆನ್ಸಸ್ ನೋಡ್ಕೊಂಡು ತಾನೆ ನಮ್ಮ ಇನ್ಕಮ್ ನ ನೋಡ್ತೀವಿ ಬರುತ್ತೆ, ಅಥವಾ ಇನ್ಕಮ್ ನೋಡ್ಕೊಂಡು ಎಕ್ಸ್ಪೆನ್ಸಸ್ ನ ಮಾಡ್ತೀವಿ. ಸೊ ಟೋಟಲ್ ಆಗಿ ಬಜೆಟ್ ಮಾಡಲೇಬೇಕಾಗುತ್ತೆ. ಇನ್ಕಮ್ ಏನು ಬಜೆಟ್ ಮಾಡಕ್ ಆಗಲ್ಲ, ಎಕ್ಸ್ಪೆನ್ಸಸ್ ಬೇಕಾದ್ರೆ ಬಜೆಟ್ ಮಾಡ್ಕೋಬಹುದು. ಹೌದಾ? ಅಂದ್ರೆ ನಮ್ಮ ಹತ್ರ ಇರೋ ಕ್ಯಾಪಿಟಲ್ ಪ್ರಕಾರ ನಾವು ಬಜೆಟ್ ಅನ್ನು ಮಾಡ್ಕೋಬೇಕಾಗುತ್ತೆ, ಎಕ್ಸ್ಪೆನ್ಸಸ್ ಲಿಸ್ಟ್ ಅನ್ನು ಹಾಕೊಳ್ಬೇಕಾಗುತ್ತೆ. ಇಲ್ಲಿ ಈ ಕ್ಯಾಪಿಟಲ್ ಬಜೆಟಿಂಗ್ ಮಾಡಬೇಕಾದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಅವ್ರ ಹತ್ರ ಇರೋ ಲಿಮಿಟೆಡ್ ಅಮೌಂಟ್ ಆಫ್ ಕ್ಯಾಪಿಟಲ್ ಏನಿದೆ, ಏನೋ ಲಿಮಿಟೆಡ್ ಅಮೌಂಟ್ ಆಫ್ ಕ್ಯಾಪಿಟಲ್ ಏನಿದೆ, ಅದನ್ನ ಒಂದು ಬಿಸ್ನೆಸ್ ನಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಏನೇನ್ ಕನ್ಸಿಡರ್ ಮಾಡ್ತೀವಿ? ಈಗ ರಕ್ಷಿತ ತಗೋಣ, ಒಂದ್ ಬಿಸ್ನೆಸ್ ಮಾಡಬೇಕು, ಅವನ ಹತ್ರ ಒಂದು 5 ಲಕ್ಷ ರೂಪಾಯಿ ದುಡ್ಡು ಇದೆ. 5 ಲಕ್ಷ ರೂಪಾಯಿ ದುಡ್ಡು ಬಿಸ್ನೆಸ್ ನಲ್ಲಿ ಹಾಕಿದ್ರೆ ಆ ಬಿಸ್ನೆಸ್ ಇಂದ ಫಸ್ಟ್ ನೀನು ಏನ್ ನೋಡ್ತೀಯ ಬಿಸ್ನೆಸ್ ನಲ್ಲಿ? ಪ್ರಾಫಿಟ್ ನೋಡ್ತೀಯ. ಕರೆಕ್ಟಾ? ಸೇ ಅಂದ್ರೆ ಮೊದಲನೇದು ಪ್ರಾಫಿಟ್ ನೋಡ್ತಾನೆ, ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂತ ನೋಡ್ತಾನೆ. ಎರಡನೇದ್ ಏನ್ ನೋಡ್ತಾರೆ ನೀವಾದ್ರೆ? ಎಕ್ಸ್ಪೆನ್ಸಸ್. ಪ್ರಾಫಿಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಮೈನಸ್ ಮಾಡಕ್ ಮೇಲೆ ತಾನೆ ಪ್ರಾಫಿಟ್ ಬರುತ್ತೆ. ಅದ್ ಬಿಟ್ಟು ಬೇರೆ ಏನ್ ನೋಡ್ತೀರಾ? ನಾನಾದ್ರೆ ರಿಸ್ಕ್ ನೋಡ್ತೀನಿ. ಏನ್ ನೋಡ್ತೀನಿ? ರಿಸ್ಕ್ ನೋಡ್ತೀನಿ. ಹೌದಾ? ಸಿ, ಇನ್ನೂ ನಾನು ಇನ್ನೂ ಒಂದು ನೋಡ್ತೀನಿ ಏನಪ್ಪಾ ಅಂದ್ರೆ, ನಾನು ಹಾಕಿರ್ತಕ್ಕಂತ ಇನ್ವೆಸ್ಟ್ಮೆಂಟ್ ಎಷ್ಟು ದಿನದ ಒಳಗಡೆ ಬೇಗನ ವಾಪಸ್ ಬರುತ್ತೆ. ಹೌದಾ? ಅಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಗನ ವಾಪಸ್ ಬರುತ್ತೆ ಅನ್ನೋದು ನೋಡ್ತೀನಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್. ಇನ್ವೆಸ್ಟ್ಮೆಂಟ್ ಮಾಡ್ತೀಯ, ಅದ್ರ ಮೇಲೆ ಪ್ರಾಫಿಟ್ ಬರುತ್ತೆ, ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಎರಡನೇದೇನು ರಿಸ್ಕ್. ರಿಸ್ಕ್ ಮೇಲೆ ಪ್ರಾಫಿಟ್ ರಿಟರ್ನ್ಸ್ ಡಿಪೆಂಡ್ ಆಗಿರುತ್ತೆ. ರಿಸ್ಕ್ ಜಾಸ್ತಿ ಇದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ, ರಿಸ್ಕ್ ಕಡಿಮೆ ಇದ್ರೆ ಪ್ರಾಫಿಟ್ ಕಡಿಮೆ ಬರುತ್ತೆ. ಈಗ ಸಪೋಸ್ 5 ಲಕ್ಷ ದುಡ್ಡು ಇದೆ ರಕ್ಷಿತ್ ಹತ್ರ, ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ, ಫಿಕ್ಸ್ ಡೆಪಾಸಿಟ್ ಮಾಡಿದ್ರೆ ಒಂದು 7% 7.5% ವರ್ಷಕ್ಕೆ ಕೊಡ್ತಾರೆ. ಒಂದ್ 35,000 ರಿಂದ 40,000 ರೂಪಾಯಿ ದುಡ್ಡು ಬರುತ್ತೆ. ಹೌದಾ? ಅದೇ ಬಿಸ್ನೆಸ್ ಮಾಡಿದ್ರೆ ಅವ್ನು 20% ಎಕ್ಸ್ಪೆಕ್ಟ್ ಮಾಡಬಹುದು. 5 ಲಕ್ಷ ರೂಪಾಯಿ 20% ಅಂದ್ರೆ 1 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ, 1 ಲಕ್ಷ ರೂಪಾಯಿಯಲ್ಲಿ 40,000 ರೂಪಾಯಿ ಇದೆ. ಹೌದಾ? ಹೌದಾ ಇಲ್ಲ? ಸೊ ಹಾಗಾದ್ರೆ ನಾವು ರಿಸ್ಕ್ ಜಾಸ್ತಿ ತಗೊಂಡಾಗ ಪ್ರಾಫಿಟ್ ಜಾಸ್ತಿ ಬರುತ್ತೆ, ರಿಸ್ಕ್ ಕಡಿಮೆ ಇದ್ದಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ. ಇವೆರಡೂ ಕೂಡ ಒಂಥರ ಅವಳಿ ಜವಳಿ ಇದ್ದ ಹಾಗೆ, ಹೆಡ್ಡು ಬೂಸು ಇದ್ದಂಗೆ. ಓಕೆನಾ? ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್. ನಾನು ಹಾಕಿರೋ ಬಂಡವಾಳ ಎಷ್ಟು ಬೇಗನೆ ವಾಪಸ್ ಬರುತ್ತೆ? ಯಾವಾಗ್ಲೂ ಅಷ್ಟು ಬಂಡವಾಳ ಹಾಕ್ಬೇಕಾದ್ರೆ ಫಸ್ಟ್ ನನ್ನ ಇನ್ವೆಸ್ಟ್ಮೆಂಟ್ ಸೇಫಾ ಅದನ್ನ ನೋಡ್ತೀವಿ. ಇನ್ವೆಸ್ಟ್ಮೆಂಟ್ ಸೇಫ್ ಅಂತ ಗೊತ್ತಾದ್ರೆ ಎಷ್ಟು ದಿನದೊಳಗಡೆ ನನ್ನ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ? ಈಗ ನೀನ್ ಯಾರ ಹತ್ರ ಆದ್ರೂ ಸಾಲ ಕೇಳ್ತೀಯ, ಸಾಲ ಕೇಳಿದ್ರೆ ಅವ್ನು ಸಾಲ ಕೊಡೋಕೆ ಒಪ್ಕೊಂಡ್ರೆ ಮೊದಲನೇ ಕಂಡೀಷನ್ ಏನಾಗ್ತಾನೆ? ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ತೀಯ? ಮೊದಲನೇ ಕ್ವಶನ್ ಕೇಳ್ತಾನೆ. ಎರಡನೇ ಕ್ವಶನ್, ಯಾವಾಗ ವಾಪಸ್ ಕೊಡ್ತೀಯ? ಹೌದಾ ಇಲ್ವೋ? ಸಿ, ಎರಡು ಕೂಡ ತುಂಬಾ ಇಂಪಾರ್ಟೆಂಟ್. ನಿನಗೆ ಸಾಲ ಕೊಡ್ಬೇಕಾ ಬೇಡವಾ ಅಂತ ಅವ್ರಿಗೆ ಬಿಟ್ಟಿರೋದು. ಯಾಕೆಂದ್ರೆ ರಿಸ್ಕ್ ನಿನ್ ಮೇಲೆ ನಂಬಿಕೆ ಇದ್ರೆ ಸಾಲ ಕೊಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ರಿಸ್ಕ್ ಜಾಸ್ತಿ. ಸಪೋಸ್ ನಿನ್ ಹತ್ರ ನಂಬಿಕೆ ಅಷ್ಟೋ ಇಷ್ಟೋ 50-50 ಇದೆ ಅಂತಿಟ್ಕೋ, ಅವ್ನು ಬೇಕು ಅಂತ ಏನ್ ಮಾಡ್ತಾನೆ? ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾನೆ, ಬಡ್ಡಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾನೆ. ಹೌದೋ ಇಲ್ವೋ? ಸರ್, ನನ್ನ ಹತ್ರ ಏನೇ ಇಲ್ಲ ಸರ್ ಅಡ ಮಾಡಿಯೋಕೆ, ಕೊಡಿ ಸರ್ ಅಂದ್ರೆ ತಿಂಗಳಿಗೆ 10% ಕೊಡು ಅಂತ ಹೇಳ್ತಾನೆ, ತಿಂಗಳಿಗೆ 5% ಕೊಡು ಅಂತ ಹೇಳ್ತಾನೆ. ಈ ತರ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಪಿಟಲ್ ಬಜೆಟ್. ಹೌದಾ? ಸೊ ಹಾಗಾದ್ರೆ ಈ ಪ್ರಾಫಿಟ್, ರಿಸ್ಕ್, ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಈ ಮೂರು ಕೂಡ ಮೇಜರ್ ಟೂಲ್ಸ್, ಮೇಜರ್ ಆಸ್ಪೆಕ್ಟ್ಸ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ. ನಾವು ಈ ಕ್ಯಾಪಿಟಲ್ ಬಜೆಟಿಂಗ್ ಮಾಡಬೇಕಾದ್ರೆ ನಮ್ಮ ಹತ್ರ ಎರಡು ಮೆಥಡ್ಸ್ ಇದೆ. ಒಂದು ಟ್ರೆಡಿಷನಲ್ ಅಪ್ರೋಚ್ ಅಂತ ಹೇಳ್ತೀವಿ, ಎರಡು ತರ ಅಪ್ರೋಚಸ್ ಇದೆ. ಒಂದು ಟ್ರೆಡಿಷನಲ್ ಅಪ್ರೋಚ್, ಇನ್ನೊಂದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ಅಂತ ಹೇಳ್ತೀವಿ. ಓಕೆನಾ?
ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋಸ್ ಅಂತ ಹೇಳಿ. ಈ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ನಮ್ಗೆ ಎರಡು ಮೆಥಡ್ ಬರುತ್ತೆ. ಒಂದನ್ನ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ, ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಎರಡನೇದನ್ನ ಎ ಆರ್ ಆರ್ ಅಂತ ಹೇಳ್ತೀವಿ, ಅದನ್ನ ಆವರೇಜ್ ರೇಟ್ ಆಫ್ ರಿಟರ್ನ್ ಅಥವಾ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತಾನೂ ಕರೀತೀವಿ. ಇದು ಎರಡು ಕೂಡ ಟ್ರೆಡಿಷನಲ್ ಮೆಥಡ್ಸ್. ಆದ್ರೆ ದುಡ್ಡು ಸಾಲ ಕೊಡ್ಬೇಕಾದ್ರೆ ಫಸ್ಟ್ ಕೇಳೋದು ಯಾವತ್ತು ಕೊಡ್ತೀವಿ. ಅವ್ರು ಏನಾದ್ರು ಬೇಗನೆ ಕೊಡ್ತೀನಿ ಅಂತ ಒಪ್ಕೊಂಡ್ರೆ ಹೌದಾ, ಹಾಗಾದ್ರೆ ವರ್ಷಕ್ಕೆ 10% ಬಡ್ಡಿ ಕೊಡು ಅಂತ ಕೇಳ್ತಾರೆ. ಅದು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಥವಾ ಆವರೇಜ್ ರೇಟ್ ಆಫ್ ರಿಟರ್ನ್. ರಿಟರ್ನ್ ಎಷ್ಟು ಬರುತ್ತೆ, ಯಾವಾಗ ದುಡ್ಡು ವಾಪಸ್ ಕೊಡ್ತೀಯ. ಇದು ಟ್ರೆಡಿಷನಲ್ ಮೆಥಡ್, ತುಂಬಾ ಓಲ್ಡ್ ಪೀಪಲ್ ಮಾತಾಡುವಂತ ಮೆಥಡ್. ಬಟ್ ಮಾಡರ್ನ್ ಮೆಥಡ್ ಡಿಸ್ಕೌಂಟೆಡ್ ಮೆಥಡ್ಸ್ ಅಲ್ಲಿ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ಸ್ ಅಲ್ಲಿ ನಮಗೆ ಒಟ್ಟು ಮೂರು ಮೆಥಡ್ ಇದೆ. ಅದರಲ್ಲಿ ಮೊದಲನೆಯದು ಎನ್ಪಿವಿ ಮೆಥಡ್ ಅಂತ ಹೇಳ್ತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೀವಿ. ಎರಡನೇದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಮೂರನೇದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ. ಈ ತರ ನಮಗೆ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಐದು ತರ ಐದು ಮೆಥಡ್ಸ್ ಇದೆ. ಆ ಐದು ಮೆಥಡ್ ಅಲ್ಲಿ ಎರಡು ಅಪ್ರೋಚಸ್, ಟ್ರೆಡಿಷನಲ್ ಅಪ್ರೋಚ್, ಮಾಡರ್ನ್ ಅಪ್ರೋಚ್ ಅಥವಾ ಡಿಸ್ಕೌಂಟೆಡ್ ಮೆಥಡ್ಸ್. ಅದರಲ್ಲಿ ಪೇ ಬ್ಯಾಕ್ ಪೀರಿಯಡ್ ಮತ್ತೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಒಂದು. ಡಿಸ್ಕೌಂಟೆಡ್ ಮೆಥಡ್ ಅಲ್ಲಿ ಎನ್ಪಿವಿ, ಪಿಐ ಅಂಡ್ ಐಆರ್ ಆರ್ ಬರ್ತದೆ. ಈಗ ನಾವು ಫಸ್ಟ್ ಟ್ರೆಡಿಷನಲ್ ಮೆಥಡ್ ಬರೋಣ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಓಕೆನಾ. ನಿಮಗೆ ಇನಿಷಿಯಲ್ ಆಗಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 5 lakh rupees ಬೇಕು ಅಂತ ಅನ್ಕೊಳ್ಳಿ. 5 lakh rupees ಬೇಕು. ಫಸ್ಟ್ 5 lakh rupees ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಇಲ್ಲಿ ಈ ಮಷೀನ್ ಮೇಲೆ ಅಥವಾ ಈ ಬಿಸ್ನೆಸ್ ಮೇಲೆ ನಾನು 5 lakh rupees ಹಾಕಿದ್ರೆ ಪ್ರತಿ ವರ್ಷ ನನಗೆ ಕ್ಯಾಶ್ ಫ್ಲೋ ಎಷ್ಟು ಬರುತ್ತೆ, ಏನ್ ಬರುತ್ತೆ, ಕ್ಯಾಶ್ ಫ್ಲೋಸ್ ಎಷ್ಟು ಬರುತ್ತೆ, ಅದನ್ನ ನಾವು ನೆಟ್ ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ನೆಟ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ ಅಂತ ಹೇಳ್ತೀವಿ. ಸಪೋಸ್ ಮೊದಲನೇ ವರ್ಷ ನನಗೆ 1,25,000 ಬಂತು, ಎರಡನೇ ವರ್ಷ 1.5 lakh ಬಂತು, ಮೂರನೇ ವರ್ಷ 1,75,000 ಬಂತು, ನಾಲ್ಕನೇ ವರ್ಷ 1 lakh ಬಂತು, ಐದನೇ ವರ್ಷ 1,10,000 ಬಂತು ಅಂತ ಇಟ್ಕೋಣ. ನೋಡಿ ಇಲ್ಲಿ ಕ್ಯಾಶ್ ಫ್ಲೋಸ್ ಪ್ರತಿ ವರ್ಷ ಸೇಮ್ ಅಮೌಂಟ್ ಬರ್ತಾ ಇದೆಯಾ, ಬೇರೆ ಬೇರೆ ಅಮೌಂಟ್ ಬರ್ತಾ ಇದೆಯಾ? ನೆಟ್ ಕ್ಯಾಶ್ ಇನ್ಫ್ಲೋಸ್ ಆರ್ ನಾಟ್ ಯೂನಿಫಾರ್ಮ್, ಹೌದಾ, ಇಟ್ಸ್ ನಾಟ್ ಯೂನಿಫಾರ್ಮ್. ಅದೇನಾಗ್ತಿದೆ, ಬೇರೆ ಬೇರೆ ಅಮೌಂಟ್ ಬರ್ತಾ ಇದೆ. ಸಪೋಸ್ ಕ್ಯಾಶ್ ಇನ್ಫ್ಲೋಸ್ ಪ್ರತಿ ವರ್ಷ 1.5 lakh ಮೊದಲನೇ ವರ್ಷ, ಎರಡನೇದು 1.5 lakh, ಮೂರನೇದು 1.5 lakh, ನಾಲ್ಕನೇದು 1.5 lakh, ಐದನೇದು 1.5 lakh. ಇದು ಕ್ಯಾಶ್ ಫ್ಲೋಸ್ ಯೂನಿಫಾರ್ಮ್ ಆಗಿದೆ. ಇದೇನಾಗಿದೆ, ಇಟ್ ಈಸ್ ನಾಟ್ ಇನ್ ದ ಯೂನಿಫಾರ್ಮ್. ಎರಡು ಮೆಥಡ್ ನಲ್ಲೂ ಕೊಟ್ಟಾಗ ಪೇ ಬ್ಯಾಕ್ ಪೀರಿಯಡ್ ಹೆಂಗ್ ಮಾಡೋದು? ಈಗ ಕ್ಯಾಶ್ ಇನ್ಫ್ಲೋಸ್ ಯೂನಿಫಾರ್ಮ್ ಆಗಿದ್ದಾಗ ಪೇ ಬ್ಯಾಕ್ ಪೀರಿಯಡ್ ಅನ್ನ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕಿದ್ದೀವಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ನೆಟ್ ಕ್ಯಾಶ್ ಇನ್ಫ್ಲೋ. ಏನಿದು ನೆಟ್ ಕ್ಯಾಶ್ ಇನ್ಫ್ಲೋ ನೋಡಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕಿದ್ದೀವಿ, 5 lakh ಹಾಕಿದ್ದೀವಿ. ನೆಟ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆ, 1.5 lakh ಬರ್ತಾ ಇದೆ. ಹಾಗಾದ್ರೆ 5 lakh ಡಿವೈಡೆಡ್ ಬೈ 1.5 lakh ಮಾಡಿದ್ರೆ ಎಷ್ಟು ಬರುತ್ತೆ, 3.33 ಅಂದ್ರೆ 3 ವರ್ಷದ ಒಳಗಡೆ ಅಥವಾ 3.33 ಇಯರ್ಸ್ ಒಳಗಡೆ ನಮ್ ದುಡ್ಡು ವಾಪಸ್ ಬರುತ್ತೆ. 5 lakh ಹಾಕಿದ್ದೀರಾ, ಮೊದಲನೇ ವರ್ಷ 1.5 lakh ಬಂತ, ಎರಡನೇ ವರ್ಷ 1.5 lakh ಬಂತ, ಮೂರನೇ ವರ್ಷ 1.5 lakh ಬಂತ, ಅಲ್ಲಿಗೆ 3 ವರ್ಷಕ್ಕೆ 4.5 lakh ವಾಪಸ್ ಬರುತ್ತೆ. ಇನ್ 50,000 0.33 ಇಯರ್ಸ್ ಬೇಕು. ನೋಡಿ 0.33 ಇಯರ್ಸ್ ನ ನಾವು ಮನ್ಸಲ್ಲಿ ಹೆಂಗ್ ಕನ್ವರ್ಟ್ ಮಾಡೋದು ಅಂದ್ರೆ 0.33 × 12 3.6 ಬರುತ್ತೆ, 3.96 3.96 ಅಂತ ಹೇಳಿದ್ರೆ 3 years 4 months 3 years 4 months ಅಪ್ರಾಕ್ಸಿಮೇಟ್ಲಿ. ಇನ್ನೂ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 3 years 3 months 9 days 3 years 3 months
ನೈನ್ ಡೇಸ್ ಈ ತರನು ಹೋಗ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಪೇ ಬ್ಯಾಕ್ ಪೀರಿಯಡ್ ಅನ್ನ ವೆನ್ ದ ನೆಟ್ ಕ್ಯಾಶ್ ಇನ್ಫ್ಲೋಸ್ ಆರ್ ಯೂನಿಫಾರ್ಮ್ ಆಗಿದ್ದಾಗ. ಸರ್, ಕ್ಯಾಶ್ ಇನ್ಫ್ಲೋಸ್ ಯೂನಿಫಾರ್ಮ್ ಆಗಿ ಇಲ್ಲ ಅಂತ ಅನ್ಕೊಳ್ಳಿ, ಆವಾಗ ಏನ್ ಸರ್ ಮಾಡೋದು? ಈಗ ಕ್ಯಾಶ್ ಇನ್ಫ್ಲೋಸ್ ಇಲ್ಲಿ ಯೂನಿಫಾರ್ಮ್ ಆಗಿದ್ಯಾ? ಇಲ್ಲ. ಆವಾಗ ಏನ್ ಮಾಡ್ತೀವಿ ಅಂದ್ರೆ ಈ ಕ್ಯಾಶ್ ಇನ್ಫ್ಲೋಸ್ ಅನ್ನ ನಾವೇನ್ ಮಾಡ್ತೀವಿ? ಕ್ಯುಮುಲೇಟ್ ಮಾಡ್ತೀವಿ. ಕ್ಯುಮುಲೇಟಿವ್ ಕ್ಯುಮುಲೇಟಿವ್ ನೆಟ್ ಕ್ಯಾಶ್ ಇನ್ಫ್ಲೋಸ್ ಅಂತ ಮಾಡ್ತೀವಿ. ಹೆಂಗ್ ಮಾಡೋದು ಸರ್ ಕ್ಯುಮುಲೇಟಿವ್ ಅಂದ್ರೆ? ಫಸ್ಟ್ ಇಯರ್ ಎಷ್ಟಪ್ಪ ಬಂದಿದೆ? 1,25,000. ಸೆಕೆಂಡ್ ಇಯರ್ ಎಷ್ಟಪ್ಪ ಬಂದಿದೆ? 1,25,000 ಪ್ಲಸ್ 1,50,000 ಎಷ್ಟ್ ಆಯ್ತಪ್ಪ? 2,75,000. ಕರೆಕ್ಟಾ? ನೆಕ್ಸ್ಟ್ ಇಯರ್ ಎಷ್ಟಪ್ಪ ಇದೆ? 1,75,000 ಪ್ಲಸ್ 1,00,000 2,75,000 ಬಂತು. 1,25,000 ಪ್ಲಸ್ 1,50,000 ಇಸ್ 2,75,000. 2,75,000 ಪ್ಲಸ್ 1,75,000 ಎಷ್ಟಪ್ಪ ಬರುತ್ತೆ? 4,50,000. 4,50,000 ಪ್ಲಸ್ 1,00,000 ಎಷ್ಟಪ್ಪ ಆಯ್ತು? 5,50,000 ಆಯ್ತು. 5,50,000 ಪ್ಲಸ್ 1,10,000 ಎಷ್ಟಪ್ಪ ಆಯ್ತು? 6,60,000. ನೋಡಿ, ಈ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಅಲ್ಲಿ ಎಲ್ಲಾದ್ರೂ ಎಕ್ಸಾಕ್ಟ್ ಆಗಿ ಐದು ಲಕ್ಷ ಬರ್ತಾ ಇದೆಯಾ? ಇಲ್ಲ ಸರ್. ಹೋಗ್ಲಿ, 5,00,000 ಕ್ಲೋಸ್ ಆಗಿರೋದು ಎಷ್ಟು ಅಮೌಂಟ್ ಬರ್ತಾ ಇದೆ? 4,50,000. ಅದು ಎಷ್ಟನೇ ವರ್ಷ ಬರ್ತಾ ಇದೆ? ಮೂರನೇ ವರ್ಷ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಪೇ ಬ್ಯಾಕ್ ಪೀರಿಯಡ್ ಅನ್ನ 3 ಇಯರ್ಸ್, ನಮ್ ದುಡ್ಡು 4,50,000 ಬರ್ತಾ ಇದೆ 5,00,000. ಕರೆಕ್ಟಾ? 5,00,000 4,50,000 ಬರ್ತಾ ಇದೆ. ಇನ್ನು ಎಷ್ಟು ಬರ್ಬೇಕು ನಮ್ಗೆ? ಹಾಗಾದ್ರೆ 5,00,000 ಮೈನಸ್ 4,50,000 ಅಂದ್ರೆ ಇನ್ನು 50,000 ಬರ್ಬೇಕು. ಕರೆಕ್ಟಾ? ಈ 50,000 ಯಾವಾಗ ಬರುತ್ತೆ ಉಳಿದಿರೋದು? ನೋಡಿ, 3 ವರ್ಷಕ್ಕೆ 4,50,000 ಬಂದ್ಬಿಡ್ತು. ಇನ್ 50,000 ಯಾವಾಗ ಬರುತ್ತೆ ನಮ್ಗೆ? ನೆಕ್ಸ್ಟ್ ಇಯರ್. ವೆರಿ ಗುಡ್, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಯರ್ ಬರುತ್ತೆ. ನೆಕ್ಸ್ಟ್ ಇಯರ್ ಅಲ್ಲಿ ನಮ್ಗೆ ಎಷ್ಟಿದೆಯಪ್ಪ ಕ್ಯಾಶ್ ಇನ್ಫ್ಲೋ? ಎಷ್ಟಿದೆ? 1,00,000 ಇದೆ. ಹಾಗಾದ್ರೆ 1,00,000, ಹಾಗಾದ್ರೆ ನಮ್ಗೆ 3.5 ಇಯರ್ಸ್ ಅಲ್ಲಿ ನಮ್ ದುಡ್ಡು ವಾಪಸ್ ಬರುತ್ತೆ. 3.5 ಅಂದ್ರೆ 0.5 × 12 ಅಂದ್ರೆ 6 ಮಂತ್ಸ್. 3 ಇಯರ್ಸ್ 6 ಮಂತ್ಸ್ ಅಲ್ಲಿ ದುಡ್ಡು ವಾಪಸ್ ಬರುತ್ತೆ. ನೋಡಿ, ಕ್ಯಾಶ್ ಇನ್ಫ್ಲೋಸ್ ಯೂನಿಫಾರ್ಮ್ ಆಗಿ ಇಲ್ಲ ಅಂದಾಗ ಕ್ಯುಮುಲೇಟಿವ್ ಮಾಡ್ಕೊಳ್ಬೇಕು. ಕ್ಯಾಶ್ ಇನ್ಫ್ಲೋಸ್ ಯೂನಿಫಾರ್ಮ್ ಅಲ್ಲಿ ಇದ್ದಾಗ ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕಿ ಈಸಿ ಆಗಿ ಬನ್ನಿ. ನಿಮ್ದ ಎಷ್ಟೊಂದು ಟಾಸ್ಕ್ ಅಲ್ಲಿ ಇರ್ಲಿ, ಪರವಾಗಿಲ್ಲ. ಇದು ನಿಮ್ಗೆ ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು. ಈಗ ನಾವು ಈ ಪೇ ಬ್ಯಾಕ್ ಪೀರಿಯಡ್ ಮೇಲೆ ಒಂದೋ ಎರಡು ಪ್ರಾಬ್ಲಮ್ ಮಾಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ ಪೇ ಬ್ಯಾಕ್ ಪೀರಿಯಡ್ ಹೆಂಗ್ ಮಾಡೋದು ಅಂತ ಹೇಳಿ. ಕರೆಕ್ಟಾ? ಪೇ ಬ್ಯಾಕ್ ಪೀರಿಯಡ್ ಮೇಲೆ ಒಂದೆರಡು ಪ್ರಾಬ್ಲಮ್ ಮಾಡಿ.